ಹಿಂದೂ ಧರ್ಮದಲ್ಲಿ ವಾಸ್ತುಶಾಸ್ತ್ರಕ್ಕೆ ಇಂಗ್ಲದ ಮಹತ್ವವಿದೆ. ಪ್ರತಿಯೊಂದು ಆಗುಹೋಗುಗಳು ಸಹ ಕೆಲವೊಮ್ಮೆ ವಾಸ್ತುಶಾಸ್ತ್ರದ ಮೇಲೆ ನಿರ್ಧಾರಿತವಾಗ್ತವೆ. ನಮ್ಮ ಸುತ್ತಮುತ್ತಲಿನ ವಿಷಯಗಳು, ನಮ್ಮ ಜೊತೆಗಿರುವ ವಸ್ತುಗಳೇ ಜೀವನದ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ಬೀರ್ತವೆ. ಇಂತಹವುಗಳಲ್ಲಿ ಪರ್ಸ್ ಕೂಡ ಒಂದು. ಗಂಡಸರೇ ಆಗಲಿ ಹೆಂಗಸರೇ ಆಗಲಿ ಪರ್ಸನ್ನು ಇಟ್ಕೊಂಡೇ ಇರ್ತಾರೆ. ಲೇಡೀಸ್ಗೆ ಬ್ಯಾಗ್ ಇದ್ರೆ ಗಂಡಸರಿಗೆ ಮಾತ್ರ ಚಿಕ್ಕದೊಂದು ಪರ್ಸ್ ಬೇಕೇ ಬೇಕು. ಮನೆಯಿಂದ ಆಚೆ ಕಾಲಿಟ್ರು ಅಂದರೆ ಪ್ಯಾಂಟ್ ಜೇಬ್ನಲ್ಲಿ ಪರ್ಸ್ ಇರಲೇಬೇಕು. ಇದೊಂಥರ ಮಿನಿ ಎ ಟಿ ಎಂ ಇದ್ದಂಗೆ. ಯಾಕಂದರೆ ಸಣ್ಣ ಪುಟ್ಟ ಅಮೌಂಟ್ ಇಟ್ಕೊಳ್ಳೋದು ಇದೇ ಪರ್ಸ್ನಲ್ಲಿ. ಎ ಟಿ ಎಂ ಕಾರ್ಡ್ ಸೇರಿದಂತೆ ಬಹುತೇಕ ಇಂಪಾರ್ಟೆಂಟ್ ವಸ್ತುಗಳಿರೋದು ಕೂಡ ಇದೇ ಪರ್ಸ್ನಲ್ಲಿ. ಹೀಗಾಗಿ ಪರ್ಸ್ ಅನ್ನೋದು ಯುವಕರಿಗಂತೂ ತುಂಬಾ ಇಂಪಾರ್ಟೆಂಟ್. ಬೈ ಚಾನ್ಸ್ ಪರ್ಸನ್ ಏನಾದರೂ ಮನೇಲಿ ಇಟ್ಟು ಬಂದುಬಿಟ್ರೆ ಕೈಕಾಲೇ ಓಡಾಡೋದಿಲ್ಲ. ಸದಾ ನಮ್ಮ ಜೊತೆಗಿರೋ ಪರ್ಸ್ ಬಗ್ಗೆ ಸ್ವಲ್ಪ ಜೋಪಾನವಾಗಿರಬೇಕು ಅನ್ನೋದು ಮಾತ್ರ ತುಂಬ ಜನರಿಗೆ ಗೊತ್ತಿರೋದಿಲ್ಲ. ಕಳ್ಳಕಾಕರು ಕದ್ದು ಬಿಡ್ತಾರೆ ಅಂತಲ್ಲ, ನೀವು ಇಟ್ಕೊಳ್ಳೋ ಪರ್ಸ್ ನಿಮ್ಮ ಎಡುಬೀಳನ್ನು ಕೂಡ ಸೂಚಿಸುತ್ತಿರುತ್ತೆ ಅನ್ನೋದನ್ನ ಮರಿಬಾರ್ದು. ಹೀಗಾಗಿ ಪರ್ಸ್ನಲ್ಲಿ ಬೇಡದ್ದನ್ನೆಲ್ಲ ಇಟ್ಕೊಡ್ಬಾರ್ದು. ಹಾಗಾದ್ರೆ ಪರ್ಸ್ನ ಮಹತ್ವವೇನು, ಪರ್ಸ್ನಲ್ಲಿ ಯಾವೆಲ್ಲ ವಸ್ತುಗಳನ್ನ ಇಟ್ಕೊಡ್ಬಾರ್ದು ಅನ್ನೋದನ್ನ ನೋಡೋಣ ಈ ವಿಡಿಯೋ ಮೂಲಕ. ವಿಡಿಯೋ ನೋಡೋಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ. ಇತ್ತೀಚಿನ ದಿನದಲ್ಲಿ ವಾಸ್ತುಶಾಸ್ತ್ರ ಅನ್ನೋದು ಜೀವನದ ಮೂಲಾಧಾರ. ಮನೆ ಕಟ್ಟೋಕ್ಕೂ ವಾಸ್ತು, ವಸ್ತುಗಳನ್ನು ಕೊಳ್ಳೋದಕ್ಕೂ ವಾಸ್ತು, ಯಾವುದೇ ಕೆಲಸಕ್ಕೆ ಕೈ ಹಾಕಬೇಕು ಅಂದರೂ ವಾಸ್ತು. ವಾಸ್ತು ಪ್ರಕಾರ ಇಲ್ಲದೆ ಬೇರೆನನ್ನು ಮಾಡೋದಿಲ್ಲ ಬಹುತೇಕರು. ಬಹುತೇಕರಿಗೆ 1,000 ರೂಪಾಯಿ ಇದ್ರೂ ಕೂಡ ಇರಲಿ, 10 ರೂಪಾಯಿ ಇದ್ರೂ ಆಗಿರಲಿ, ಇಂತಹ ವಾಸ್ತು ನಾವು ಬಳಸುವ ಪರ್ಸ್ ಜೊತೆಗೂ ಸಂಬಂಧವನ್ನು ಹೊಂದಿದೆ ಅನ್ನೋದು ಬಹುತೇಕರಿಗೆ ಗೊತ್ತಿರೋದಿಲ್ಲ. ಪ್ರತಿಯೊಬ್ಬರಿಗೂ 1,000 ರೂಪಾಯಿ ಆದರೂ ಇರಲಿ, 10 ರೂಪಾಯಿ ಆದರೂ ಇರಲಿ, ಪರ್ಸ್ ಅನ್ನೋದು ಇರಲೇಬೇಕು. ಗಂಡಸು ಮನೆಯಿಂದ ಹೊರಟಾಗ ಪರ್ಸ್ ಇದ್ರೇನೆ ಒಂಥರ ಕಡೆ. ಅದರಲ್ಲಿ ಕಂತೆ ಕಂತೆ ಹಣ ಇರಬೇಕು ಅಂತೇನೂ ಇಲ್ಲ. ಹಣವನ್ನು ಹರಿಸೋ ಜಾಗವೂ ಅದೇ, ಹಣವೇ ಇಲ್ಲದಂತೆ ಮಾಡೋ ಮೂಲ ಸ್ಥಳವೂ ಅದೇ ಅನ್ನೋದು ಬಹುತೇಕರಿಗೆ ಗೊತ್ತಿರೋದಿಲ್ಲ. ಕೆಲವೊಬ್ಬರ ಪರ್ಸ್ನಲ್ಲಿ ದುಡ್ಡೇನಿಲ್ಲಲ್ಲ, ಎಷ್ಟೇ ಹಣವನ್ನು ಇಟ್ಟರೂ ಕೂಡ ದಿನ ಕಳೆಯೋದ್ರೊಳಗೆ ಖರ್ಚಾಗ್ಬಿಡುತ್ತೆ. ಇದು ಯಾಕೆ ಅನ್ನೋದು ಮಾತ್ರ ಗೊತ್ತಿರೋದಿಲ್ಲ. ಹಣ ಇರೋದಕ್ಕೂ ಹಣ ಕಳೆದುಕೊಳ್ಳೋದಕ್ಕೂ ಪರ್ಸ್ನಲ್ಲಿ ನೀವು ಇಟ್ಟುಕೊಳ್ಳೋ ಕೆಲವು ವಸ್ತುಗಳು ಕೂಡ ಕಾರಣವಾಗಿಬಿಡಬಹುದು. ದೇವರ ಫೋಟೋ ಇದ್ದಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಅಂತಾರೆ. ದೇವರ ಫೋಟೋ ಇದ್ದಲ್ಲಿ ಶಕ್ತಿ ಇರುತ್ತೆ, ದೇವರ ಕೃಪೆ ಸದಾ ನಮ್ಮ ಬೆಂಗಾವಲಿಗಿರುತ್ತೆ. ಆದರೆ ದೇವರ ಫೋಟೋ ಇಡಬೇಕಾಗಿರೋದು ದೇವಸ್ಥಾನದಲ್ಲಿ, ದೇವರ ಮನೆಯಲ್ಲಿ, ಪರ್ಸ್ನಲ್ ಅಲ್ಲ. ಬಹುತೇಕರು ದೇವರ ಫೋಟೋವನ್ನು ಪರ್ಸ್ನಲ್ ಇಟ್ಕೊಂಡಿರ್ತಾರೆ. ನೀವೇನಾದರೂ ಇದೇ ತಪ್ಪನ್ನು ಮಾಡ್ತಾ ಇದ್ರೆ ಮೊದಲು ಹುಷಾರಾಗಿ. ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ದೇವರ ಫೋಟೋವನ್ನು ಪರ್ಸ್ನಲ್ಲಿ ಇಟ್ಕೊಳ್ಬಾರ್ದು. ಪರ್ಸ್ನಲ್ಲಿ ದೇವರ ಫೋಟೋ ಇಟ್ಕೊಂಡಿದ್ದೇ ಆದಲ್ಲಿ ಸಾಲದ ಹೊರೆ ನಿಮ್ಮ ಹೆಗಲಿರುವ ಸಾಧ್ಯತೆಗಳಿರುತ್ತವೆ. ಜೀವನದಲ್ಲಿ ಅನೇಕ ಅಡೆತಡೆಗಳು ಮೇಲಿಂದ ಮೇಲೆ ಬರೋದಕ್ಕೆ ಶುರುವಾಗಬಹುದು. ಇನ್ನು ಸತ್ತ ವ್ಯಕ್ತಿಯ ಫೋಟೋವನ್ನು ಸಹ ಪರ್ಸ್ನಲ್ ಇಟ್ಕೊಳ್ಬೇಡಿ. ನಿಮ್ಮ ಜೀವನಕ್ಕೆ ಅತ್ಯಾಪ್ತರಾಗಿರುವ ಅನೇಕರು ಅಗಲಿದಾಗ ಅವರ ನೆನಪು ಮೇಲಿಂದ ಮೇಲೆ ಕಾಡ್ತಾ ಇರುತ್ತೆ. ಹೀಗಾಗಿ ಸತ್ತವರ ಫೋಟೋವನ್ನು ಪರ್ಸ್ನಲ್ ಇಟ್ಕೊಂಡಿರ್ತಾರೆ ಬಹುತೇಕರು. ಆದರೆ ಈ ರೀತಿ ಸತ್ತ ವ್ಯಕ್ತಿಗಳ ಅಥವಾ ಸಂಬಂಧಿಕರ ಫೋಟೋವನ್ನು ಇಟ್ಕೊಳ್ಳೋದು ಶುಭವಲ್ಲ ಅನ್ನೋದು ಹಲವು ತಜ್ಞರ ಅಥವಾ ಪಂಡಿತರ ಅಭಿಪ್ರಾಯ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಅಶುಭ ಅಂತ ಪರಿಗಣಿಸಲಾಗುತ್ತೆ. ಯಾರು ಸತ್ತ ವ್ಯಕ್ತಿಗಳ ಫೋಟೋವನ್ನು ಇಟ್ಕೊಂಡಿರ್ತಾರೋ ಅಂಥವರಿಗೆ ಆರ್ಥಿಕ ಸಮಸ್ಯೆ ಕಾಡಬಹುದು. ಪರ್ಸ್ ಅಂದರೆ ಸಿಕ್ಕಿದ್ದನ್ನೆಲ್ಲ ಇಟ್ಕೊಳ್ಳೋ ಜಾಗವಲ್ಲ. ಬಹುತೇಕರು ಏನನ್ನೇ ಖರೀದಿ ಮಾಡಲಿ, ಯಾವುದೇ ಬಿಲ್ ಆಗಲಿ, ಎಲ್ಲವನ್ನು ಕೂಡ ಪರ್ಸ್ಗೆ ಹಾಕಿಟ್ಕೊಳ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಹಳೆಯ ಬಿಲ್ಗಳನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದು ಶುಭದಾಯಕವಲ್ಲ. ಯಾರು ಹಳೆಯ ಬಿಲ್ ಅಥವಾ ರಶೀದಿಗಳನ್ನು ಇಟ್ಕೊಂಡಿರ್ತಾರೋ ಅಂತಹವರು ಲಕ್ಷ್ಮಿ ಅವಕೃಪೆಗೆ ಪಾತ್ರರಾಗುವ ಸಾಧ್ಯತೆಗಳಿರುತ್ತವೆ. ನಿಮ್ಮ ಪರ್ಸ್ನಲ್ಲಿರೋ ಹಳೆಯ ಬಿಲ್ಗಳು ಖರ್ಚು ವೆಚ್ಚವನ್ನು ಇನ್ನಷ್ಟು ಹೆಚ್ಚು ಮಾಡ್ತವೆ. ಬೆಂಗಳೂರಿನಂತಹ ನಗರದಲ್ಲಿರೋ ಬಹುತೇಕರು ಕೆಲಸಕ್ಕೆ ಹೊರಟ್ರೆ ಮನೆ ಲಾಕ್ ಮಾಡಿಕೊಂಡು ಬೀಗದ ಕೀಯನ್ನು ಕೂಡ ಪರ್ಸ್ನೊಳಗೆ ಸೇರಿಸ್ತಾರೆ. ನೀವೇನಾದರೂ ಇದೇ ರೀತಿ ತಪ್ಪನ್ನು ಮಾಡ್ತಾ ಇದ್ರೆ ಹಿಂದೆ ಬಿಟ್ಟು ಬಿಡಿ. ಯಾವುದೇ ಕಾರಣಕ್ಕೂ ಬೀಗದ ಕೀಯನ್ನು ಪರ್ಸ್ನಲ್ಲಿ ಇಟ್ಕೊಳ್ಬಾರ್ದು. ವಾಸ್ತುಶಾಸ್ತ್ರದ ಪ್ರಕಾರ ಬೀಗದ ಕೀಯನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ಜೀವನದಲ್ಲಿ ನಕಾರಾತ್ಮಕತೆ ಹೆಚ್ಚಾಗುತ್ತೆ. ಇದು ಆರ್ಥಿಕ ಮುಗ್ಗಟ್ಟಿಗೂ ಕೂಡ ಕಾರಣವಾಗಬಹುದು. ಇಷ್ಟು ಹೊತ್ತು ಪರ್ಸ್ನಲ್ಲಿ ಏನು ಇಟ್ಕೊಳ್ಬಾರ್ದು ಅನ್ನೋದನ್ನು ಹೇಳಿದ್ವಿ. ಈಗ ಏನನ್ನು ಇಟ್ಕೊಂಡ್ರೆ ಒಳ್ಳೆಯದಾಗತ್ತೆ ಅನ್ನೋದನ್ನು ನೋಡೋಣ. ಪರ್ಸ್ನಲ್ಲಿ ಸದಾ ಹಣ ಇರಬೇಕು. ಖರ್ಚು ವೆಚ್ಚಗಳು ಕಡಿಮೆ ಆಗಬೇಕು ಅಂದರೆ ಲಕ್ಷ್ಮಿ ಚಿತ್ರವಿರೋ ಒಂದು ಬೆಳ್ಳಿಯ ನಾಣ್ಯವನ್ನು ಸದಾ ಪರ್ಸ್ನಲ್ಲಿರುವಂತೆ ನೋಡಿಕೊಳ್ಳಿ. ಬೆಳ್ಳಿ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದದ್ದು. ಹೀಗಾಗಿ ಬೆಳ್ಳಿಯ ನಾಣ್ಯವನ್ನು ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನೀವು ಮಾಡುವ ಕೆಲಸಗಳು ಸಾಗೋಪಸಾಂಗವಾಗಿ ನಡೆಯುತ್ತವೆ. ಮಂತ್ರಾಕ್ಷತೆ ಮಹಿಮೆ ಬಹುತೇಕರಿಗೆ ಗೊತ್ತೇ ಇರುತ್ತೆ. ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ನೆಲೆಸಿರ್ತಾರೆ. ಹೀಗಾಗಿ ಮಂತ್ರಾಕ್ಷತೆಯ 4 ಕಾಳುಗಳನ್ನು ಬಿಳಿ ಬಟ್ಟೆಯಲ್ಲಿ ಸುತ್ತಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಬಹುದು. ಇದರಿಂದ ಸಮಸ್ಯೆಗಳು ಕಡಿಮೆ ಆಗ್ತವೆ, ಆರ್ಥಿಕ ಜರ್ಜರಿತೆಗಳು ಕಡಿಮೆ ಆಗ್ತವೆ. ವೀಕ್ಷಕರೇ, ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ.